ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಪಂಚೆ ಉಟ್ಟ ರೈತನಿಗೆ ಜಿಟಿ ಮಾಲಲ್ಲಿ ಅಡ್ಡಿ ಪ್ರಕರಣ. ಪಂಚೆ ಧರಿಸಿದವರ ಪ್ರವೇಶಕ್ಕೆ ಸೂಚನೆ ಕೊಡುವುದಕ್ಕೆ ನಾವು ರೆಡಿ. ಅದಕ್ಕೆ ಸೂಚನೆ ಕೊಡಬೇಕಾ? ಆಯ್ತು, ಇರಲಿ. ಸರ್ಕಾರದ ಮಟ್ಟದಲ್ಲೇ ವಿಸ್ತಾರ ನ್ಯೂಸ್ನ ಇಂಪ್ಯಾಕ್ಟ್ ಆಗಿದೆ. ಯಾವುದೇ ಥಿಯೇಟರ್ ಇರಲಿ, ರೈತರಿಗೆ ಅಡ್ಡಿ ಮಾಡೋದು ತಪ್ಪು. ಇಂಥವ್ರಿಗೆಲ್ಲ ಯಾವ ರೀತಿ ಸೂಚನೆ ಕೊಡಬೇಕೋ ಚೆನ್ನಾಗಿ ಕೊಡ್ತೀವಿ. ವಿಸ್ತಾರ ನ್ಯೂಸ್ಗೆ ಸಚಿವ ಚಲುವರಾಯಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ಜೊತೆಗೆ ನಾನು ಮಾತನಾಡ್ತೇನೆ, ಸೂಕ್ತ ಕ್ರಮ ತಗೊಳ್ತೇನೆ ಎಂದಿದ್ದಾರೆ. ಈ ರೀತಿ ಘಟನೆಗಳು ಮರುಕಳಿಸಿದ ರೀತಿಯಲ್ಲಿ ಕ್ರಮಕ್ಕೆ ಬದ್ಧ. ಈ ಹಿಂದೆ ಕ್ಲಬ್ಗಳಲ್ಲಿ ಶೂ ಧರಿಸೋದು ಕಡ್ಡಾಯ ಇತ್ತು, ಆದರೆ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿ ರದ್ದು ಮಾಡಿದ್ವಿ. ಪಂಚೆ ಹುಟ್ಟವರಿಗೆ ಎಂಟ್ರಿ ಬಗ್ಗೆ ಕೂಡ ಸೂಚನೆ ಕೊಡ್ತೀವಿ. ಸೂಚನೆ ಬೇಡ ರೀ, ಇದು ಮೂಲಭೂತವಾದಂಥ ಹಕ್ಕು. ಈಗಾಗಲೇ ಸಂವಿಧಾನಬದ್ಧವಾಗಿ ನಮಗೆ ಬೇಕಾದಂಥ ಉಡುಗೆ ತೊಡುಗೆಗಳನ್ನು, ಮಾತನಾಡುವ ಹಕ್ಕನ್ನು ಸಂವಿಧಾನನೇ ನಮಗೆ ಕೊಟ್ಟುಬಿಟ್ಟಿದೆ ರೀ. ಇಟ್ಸ್ ಎ ಕಾನ್ಸ್ಟಿಟ್ಯೂಷನಲ್ ರೈಟ್, ಇದಕ್ಕೆ ಸೂಚನೆನೇ ಬೇಡ. ಆದರೂ ಸೂಚನೆ ಕೊಡುವ ಹಂತಕ್ಕೆ ಬರಬೇಕಾಯ್ತಲ್ಲ ಅಂತನ್ನೋದೇ ದುರಂತ. ಇರಲಿ, ಅದಾದರೂ ಮಾಡ್ತಾರಲ್ಲ, ಮಾಡಲಿ. ಜಿಟಿ ಮಾಲ್ಗೆ ಹೋದಂತಹ ಸಂದರ್ಭದಲ್ಲಿ ಅವರನ್ನ ಒಳಗಡೆಗೆ ಬಿಡೋದಿಲ್ಲ ಅನ್ನುವಂತಹ ಒಂದು ರೀತಿಯಲ್ಲಿ ಅಲ್ಲಿನ ಸಿಬ್ಬಂದಿ ನಡ್ಕೊಂಡಿರುವಂಥದ್ದು, ಈ ಬಗ್ಗೆ ಮಾತಾಡೋದಕ್ಕೆ ನನ್ನ ಜೊತೆ ಕೃಷಿ ಸಚಿವರಾದಂತಹ ಚಲುವರಾಯಸ್ವಾಮಿ ಅವರಿದ್ದಾರೆ. ಸರ್, ನಿನ್ನೆ ಒಂದು ಘಟನೆಗೆ ತಮ್ಮ ರಿಯಾಕ್ಷನ್ ಏನು ಅಂತ? ಖಂಡಿತ ರೈತರಿಗೆ ಈ ಥರದ ಅವಮಾನ ಆಗುವಂಥ ಸಂಗತಿ ಯಾರು ಮಾಡಿದರೂ ತಪ್ಪೇ. ಹಿಂದೆ ಅನೇಕ ಕ್ಲಬ್ಗಳಲ್ಲಿ ಪಂಚೆ ಹಾಕೊಂಡು ಹೋಗಬಾರ್ದು ಅಂದಾಗ ನಾವು ಅಸೆಂಬ್ಲಿನಲ್ಲೇ ಚರ್ಚೆ ಆಗಿದೆ. ಚಪ್ಪಲಿ ಇಲ್ಲದೆಲ್ಲೂ, ಇದು ಶೂ ಇಲ್ಲದೆಲ್ಲೂ ಮತ್ತು ಪಂಚೆಲು ಹೋಗ್ಬೋದು ಅನ್ನೋದನ್ನು ಹಿಂದೆ ನಮ್ಮ ಕಾಂಗ್ರೆಸ್ ಸರ್ಕಾರನೇ ಹೇಳಿತ್ತು. ಇವತ್ತು ತಪ್ಪು. ಯಾವುದೇ ರಾಜ್ಯದಲ್ಲಿ, ಅದೆಂಥದೇ ಥಿಯೇಟರ್ ಆಗಲಿ, ರೈತರು ಬಂದಾಗ ಅವರಿಗೆ ಯಾವುದೇ ಈ ಥರದ ಮಾಡಬಾರ್ದು, ತಪ್ಪಾಗುತ್ತೆ. ಅದಕ್ಕೇನು ಬೇಕೋ, ಯಾವ ಸೂಚನೆಯನ್ನು ಕೊಡಬೇಕೋ ಬಹುಶಃ ಅದು ಹೋಗುತ್ತೆ. ಸರ್, ಮೊನ್ನೆ ಕಳೆದ 15 ತಿಂಗಳಿಂದೆ ಮೆಟ್ರೋದಲ್ಲೂ ಕೂಡ ಇಂಥದ್ದೇ ಒಂದು ಪರಿಸ್ಥಿತಿ ಆಗಿತ್ತು. ಅವತ್ತು ಕೂಡ ಇಡೀ ರಾಜ್ಯಾದ್ಯಂತ ಚರ್ಚೆ ಆಗಿತ್ತು. ಅವತ್ತು ರೈತರಿಗೆ ಈ ರೀತಿಯಾದಂಥ ಒಂದು ಅಪಮಾನ ಆಗಿದ್ದು, ಇವತ್ತು ಕೂಡ ಒಬ್ಬ ರೈತರಿಗೆ, ಉತ್ತರ ಕರ್ನಾಟಕದಿಂದ ಬಂದಂತಹ ರೈತರಿಗೆ ಆ ಮಗ ಬೇಡ್ಕೊಂಡ್ರು ಕೂಡ ಒಳಗಡೆಗೆ ಬಿಡಲಿಲ್ಲ. ಅಂದರೆ ಇದಕ್ಕೆ ಕಟ್ಟುನಿಟ್ಟಾದಂಥ ಒಂದು ನಿಯಮಗಳನ್ನು ತರದೇ ಇದ್ದರೆ ಇದು. ನಾನು ಮೊನ್ನೆ ಮುಖ್ಯಮಂತ್ರಿ ಜೊತೆ ಮಾತಾಡ್ತೀನಿ, ಮುಖ್ಯಮಂತ್ರಿಗಳ ಜೊತೆ ಸೂಕ್ತವಾದಂಥ ಇದು ಯಾವುದೇ ಇನ್ನು ಮುಂದೆ ಮರಳಿಸ್ದಂಗೆ ನೋಡ್ಕೊಳ್ಳೋದಕ್ಕೆ ಮಾಡ್ತೀವಿ ಸರ್ಕಾರ. ಸರ್, ಮತ್ತೊಂದು ವಿಚಾರ ಸರ್, ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದು ಟ್ವೀಟ್ ಮಾಡಿದರು, ಕನ್ನಡಿಗರಿಗೆ ಮೊದಲ ಆದ್ಯತೆ ಕೊಡಬೇಕು, ಕರ್ನಾಟಕದಲ್ಲಿ ಸ್ಥಾಪನೆ ಆಗುವಂತಹ ಕೈಗಾರಿಕೆಗಳಾಗಿರ್ಬೋದು, ಕಂಪನಿಗಳಿಗಾಗಿರ್ಬೋದು, ಈ ಬಗ್ಗೆ ತಮ್ಮ ಒಪಿನಿಯನ್ ಏನು? ಖಂಡಿತ, ಅದೇ ಒಪಿನಿಯನ್ ಏನು, ಮುಖ್ಯಮಂತ್ರಿಯವರು ಸೂಕ್ತವಾದ ತೀರ್ಮಾನವನ್ನು ತಗೊಂಡಿದ್ದಾರೆ. ನಾವು ಹಿಂದೆ ಹೈ ಪವರ್ ಕಮಿಟಿನಲ್ಲಿ ಯಾವುದೇ ಇಂಡಸ್ಟ್ರಿಯಲ್ ಕ್ಲಿಯರ್ ಮಾಡಿದಾಗ ಕನ್ನಡಿಗರಿಗೆ ಆದ್ಯತೆ ಕೊಡಬೇಕು ಅನ್ನೋದನ್ನು ಪ್ರಸ್ತಾವನೆ ಮಾಡೇ ಮುಂದೆ ಉರಿತಕ್ಕಂಥದ್ದು. ಅದರಲ್ಲಿ ಮುಖ್ಯಮಂತ್ರಿಗಳದೇ ತೀರ್ಮಾನ ಅಂತಿಮ ಅಲ್ಲ, ನಮ್ಮ ಸರ್ಕಾರದಲ್ಲಿ ಅವ್ರು ಸೂಕ್ತವಾದಂಥ ಇದನ್ನು ತೀರ್ಮಾನವನ್ನು ಮಾಡಿದ್ದಾರೆ, ಸ್ವಾಗತ ಅಲ್ವಾ. ಇದಿಷ್ಟು ಕೃಷಿ ಸಚಿವರಾದಂತಹ ಚಲುವರಾಯಸ್ವಾಮಿ ಅವರ ಒಂದು ಮಾತು. ಕ್ಯಾಮ್ರಾಮನ್ ಸತೀಶ್ ಜೊತೆ ಮಾರುತಿ ಪಾಗೋಡ, ವಿಸ್ತಾರ ನ್ಯೂಸ್, ಬೆಂಗಳೂರು. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.